ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ್ ಅಭಿ. ಈ ಬಡ ಪ್ರತಿಭೆಯ ಕೈಯಲ್ಲಿದೆ ಅದ್ಭುತವಾದ ಕಲೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮುಂದೆ ವಿಡಿಯೋ ನೋಡ್ತಾ ಹೋದಾಗ ನಿಮಗೆ ಅನ್ಸುತ್ತೆ ಈತ ಯಾವ ರೀತಿಯಾದ ಒಂದು ಪ್ರತಿಭೆಯನ್ನು ಹೊಂದಿದ್ದಾನೆ ಅಂತ ಹೇಳಿ. ಯಾಕೆಂದ್ರೆ ಸಾಕಷ್ಟು ಜನರನ್ನ ನೋಡ್ತಾ ಇರ್ತೀವಿ ನಾವೆಲ್ಲಾದರೂ ಹೋಗುವಾಗ ರೋಡಲ್ಲಿ ಕುತ್ಕೊಂಡು ಒಂದು ಚಿತ್ರಕಲೆಯನ್ನು ಮಾಡಿಕೊಂಡು ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಬದುಕ್ತಿರ್ತಾರೆ. ಆದರೆ ಈತ ಒಂದು ಅವ್ರಗಳಿಗಿಂತ ಒಂಥರ ಭಿನ್ನ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಏನು ಮಾಡ್ತಾರೆ, ಒಂದು ಚಿತ್ರಕಲೆಯನ್ನು ಬಿಡಿಸ್ಬೇಕಾದ್ರೆ ನಾರ್ಮಲ್ ಆಗಿ ಪೇಂಟಿಂಗ್ ಬ್ರಷ್ ಆಗಿರ್ಬೋದು, ಜೊತೆಗೆ ಒಂದು ಕಲರ್ ಪೆನ್ಸಿಲ್ಸ್ಗಳನ್ನ ಆಗಿರ್ಬೋದು, ಎಲ್ಲವನ್ನು ಕೂಡ ಯೂಸ್ ಮಾಡ್ತಾರೆ. ಆದರೆ ಈತನಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳೋದಾದರೆ ತನ್ನ ಬೆರಳುಗಳನ್ನೇ ತನ್ನ ಪೇಂಟಿಂಗ್ ಬ್ರಷ್ಗಳನ್ನಾಗಿ ಮಾಡಿಕೊಂಡು ಎಷ್ಟು ಅದ್ಭುತವಾಗಿ ಒಂದು ಚಿತ್ರವನ್ನು ಬಿಡಿಸ್ತಾನೆ ಅಂತ ಹೇಳಿದ್ರೆ ವಾವ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋವನ್ನು ನೋಡ್ಕೊಂಡ್ಬಂದು ಅದಾದ್ಮೇಲೆ ಮತ್ತೆ ಮಾತಾಡ್ತೀನಿ ನಾನು. Thank you.
ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಒಂದು ಚಿತ್ರಕಲೆಯನ್ನು ಒಂದು ತೋರಿಸ್ತಾರೆ ಅಂತ ಹೇಳಿ. ಏಕೆಂದರೆ ಈ ಒಂದು ರೀಸೆಂಟ್ ದಿನಗಳಿಂದನೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗಿರ್ತಕ್ಕಂಥ ವ್ಯಕ್ತಿ ಇವರು. ಏಕೆಂದರೆ ತನ್ನ ಕಲೆಯ ಮೂಲಕ ಜೊತೆಗೆ ತನ್ನ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಬರೀ ಬೆರಳುಗಳಿಂದನೇ ಬಿಡಿಸ್ತಕ್ಕಂಥದ್ದು, ನಿಜವಾಗ್ಲೂ ಕೂಡ ಹೆವಿ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು ಈ ವ್ಯಕ್ತಿಯನ್ನು. ಸೊ ಯಾಕಿಂತ ಜನರನ್ನು ನಾವು ಹೆಚ್ಚು ಹೆಚ್ಚು ತೋರಿಸ್ತೀವಿ ಅಂತ ಹೇಳಿದರೆ, ಎಲೆ ಮರೆಕಾಯಿನಂತೆ ಎಲ್ಲೋ ಒಂದು ಕಡೆ ಇರ್ತಾರೆ, ತನ್ನ ಪ್ರತಿಭೆಯನ್ನು ಇಟ್ಕೊಂಡು ಎಲ್ಲೂ ಕೂಡ ಒಂದು ಪ್ಲಾಟ್ಫಾರ್ಮ್ ಸಿಗ್ತಿರೋದಿಲ್ಲ ಅವ್ರಿಗೆ ತೋರಿಸ್ಲಿಕ್ಕೆ. ಸೊ ಆದರೆ ನಾವು ಯಾಕೆ ಈ ಥರ ತೋರಿಸ್ತೀವಿ ಅಂದರೆ, ಎಲ್ಲೋ ಒಂದು ಕಡೆ ಇವ್ರಿಗೆ ಈ ಥರ ಒಂದು ಎಲ್ಲಾದರೂ ಒಂದು ಸ್ಥಾನಮಾನಗಳು ಸಿಗ್ಬೋದು ನಾಳೆ ದಿವಸ ಅನ್ನೋ ಒಂದು ಕಾರಣಕ್ಕೋಸ್ಕರ ತೋರಿಸ್ತೀವಿ. ಸೊ ನಿಮ್ಮಲ್ಲೂ ಅಷ್ಟೇ, ಯಾರಾದರೂ ನಿಮ್ಮ ಅಕ್ಕಪಕ್ಕದವ್ರು ಯಾರಾದರೂ ಒಬ್ಬ ಟ್ಯಾಲೆಂಟೆಡ್ ಇದ್ದರೆ ಅಥವಾ ಅವ್ರು ನಿಮ್ಗೆ ಟ್ಯಾಲೆಂಟೆಡ್ ಅಂತಲೇ ಅನಿಸಿದ್ರೆ ನಿಮಗೆ, ಸೊ ಅವ್ರದ್ದೊಂದು ವೀಡಿಯೋನೋ ಅಥವಾ ಒಂದು ಹಾಡೋದಾಗಿರ್ಬೋದು ಅಥವಾ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಹೀಗೆ ಸಾಕಷ್ಟು ಕಲೆಗಳಿರ್ತವೆ ಒಬ್ಬರಲ್ಲಿ. ಸೊ ಅವೇನಾದ್ರೂ ನಿಮ್ಮ ಕಣ್ಣಿಗೆ ಕಾಣಿಸ್ತಾರೆ ಅಂಥವ್ರದ್ದು ಏನಾದರೂ ವೀಡಿಯೋಗಳನ್ನ ನೀವು ನನ್ನ ಇನ್ಸ್ಟಾ ಪ್ರೊಫೈಲ್ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ, ಸೊ ಅಲ್ಲಿ ಬನ್ನಿ ಆ ವೀಡಿಯೋಗಳನ್ನ ಕಳಿಸಿ. ಸೊ ಅದೇನಾದ್ರೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅನಿಸಿದ್ರೆ ನನಗೆ, ನಾನು ಇಲ್ಲಿ ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವೀಡಿಯೋಗಳೊಂದಿಗೆ, ಮತ್ತಷ್ಟು ಹೊಸ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ. ಬಾಯ್.